ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದು ನಮಗೆಲ್ಲ ಸಂತೋಷ ತಂದಿದೆ. ಹಾಗೂ ಋತುರೂಪವಾಗಿ ಸಂದರ್ಭದಲ್ಲಿ ಅವರನ್ನು ನಮ್ಮ ಸಮಾರಂಭಕ್ಕೆ ಆಹ್ವಾನ ಮಾಡಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಮೇಲೆ ಇರಲಿ, ಹಾಗೆ ಅವರು ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕಮಿಟಿಯ ಪರವಾಗಿ ನಾವು ಹಾರೈಸುತ್ತೇವೆ. ಹಾಗೆ ನಮ್ಮ ಟೂರ್ನಮೆಂಟ್ಗೆ ಮನಾರವರು ಸಹ ಓಕ್ಲಿಪುರ ಅಂತ ಬಂದಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೇವೆ. ಇವರು ಸಹ ನಮ್ಮ ಓಕ್ಲಿಪುರ ಪದದ ಕಾಂಗ್ರೆಸ್ ಯುವ ಮುಖಂಡರು, ಹಾಗೂ ನಮ್ಮ ಪಾರಿವಾಳ ಟೂರ್ನಮೆಂಟ್ನಲ್ಲಿ ಹಲವಾರು ವರ್ಷಗಳ ಕಾಲ ಯಶಸ್ವಿಯಾಗಿ ಟೂರ್ನಮೆಂಟ್ ಅನ್ನು ನಡೆಸತಕ್ಕಂತ ಹಿರಿಯರು, ಹಾಗೆ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತ ಶ್ರೀ ರಮೇಶ್ ಬಾಬುರು ಸಹ ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಈ ಟೂರ್ನಮೆಂಟ್ನ ಪ್ರವಾಗಿ ಉತ್ತೂರುಪವಾದ ಒಂದು ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಈ ಪಾರಿವಾಳ ಕ್ರೀಡೆಯನ್ನು ಜನಪ್ರಿಯಗೊಳಿಸಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಮುಖಾಂತರ ಜನಪ್ರಿಯರಾಗಿರ್ತಕ್ಕಂಥ ನಮ್ಮ ಎಸ್ ಆರ್ ಸದಸ್ಯರು ಸಹ ಬಂದಿದ್ದಾರೆ. ಅವರು ಸಹ ರಘುರವರು ಹಾಗೂ ಅವರ ಸಹೋದರರು ಕೂಡ ನಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಕಮಿಟಿ ಪರವಾಗಿ ಉತ್ತೂರುಪವಾದ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಉಮಾಶಂಕರ್ ಹಾಗೂ ಮಾದೇವ್ ಅವರು ಅವರಿಂದ ಆಗಮಿಸಿದ್ದಾರೆ. ಒಂದು 25 ವರ್ಷಗಳ ಕಾಲ 10 ಗಂಟೆಗೂ ಕಾಲ ಮೇಲ್ಪಟ್ಟು ಆರಿಸತಕ್ಕಂತ ವಿಶಿಷ್ಟ ಖ್ಯಾತಿಯನ್ನು ಹೊಂದಿರತಕ್ಕಂತ ನಮ್ಮ ಬೆಂಗಳೂರಿನ ಹಿರಿಯ ಶಿವಕಾರ್ಯಗಳ ಪಟ್ಟಿಗೆ ಇವರು ಸಹ ಈಗ ಸೇರ್ಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಅನ್ನಪೂರ್ಣೇಶ್ವರಿ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡೆಸತಕ್ಕಂತ ನಮ್ಮ ಶ್ರೀ ರಾಜರು ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೋತೇವೆ. ನಮ್ಮ ರಾಜ್ಯ ಮಟ್ಟದಲ್ಲೇ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿ ನಮ್ಮ ಅಕ್ಕಿ ಶುಕ್ಕಿಗೆ ಸರ್ವ ರೀತಿಯ ಪ್ರೋತ್ಸಾಹ ಕೊಡ್ತಕ್ಕಂಥ ರಾಜವರು ಸಹ ನಮ್ಮ ವೇದಿಕೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೋತೇವೆ. ಹಾಗೆ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಬ್ಲೂಸ್ ಡೌನ್ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ರಾಜೇಂದ್ರ ಅವರು ಸಹ ಬಂದಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಈ ಗಿರಿವಾಜ್ ಶೋಕಿಗೆ ಒಂದು ಭವ್ಯವಾದ ಇತಿಹಾಸವಿದೆ. ಹಿಂದೆ ರಾಜ ಮಹಾರಾಜರು ಮಾಡ್ತಕ್ಕಂಥ ಶೋಕಿನ ಆನಂತರ ನಮ್ಮೆಲ್ಲ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಮಂತ್ರಿಗಳು, ಸೇನಾಧಿಪತಿಗಳು, ಹಾಗೆ ನಮ್ಮ ಎಲ್ಲ ಪೈಲ್ವಾನರು ಇದನ್ನ ನಮ್ಮ ಉಜ್ವಲವಾಗಿ ನಡೆಸ್ಕೊಂಡು ಬಂದಿದ್ರು. ನಮ್ಮ ಬೆಂಗಳೂರಿನಲ್ಲೇ ಟೂರ್ನಮೆಂಟ್ ನಡೆಸಕ್ಕೆ ಶುರು ಮಾಡಿ ಸುಮಾರು ಒಂದು 70 ವರ್ಷಗಳ ಭವ್ಯ ಇತಿಹಾಸ ಇದೆ. ಹಲವಾರು ರೀತಿಯಲ್ಲಿ ಕಾನೂನು ಮಾರ್ಪಾಡುಗಳೊಂದಿಗೆ ಈಗಿನ ಈ ಆಧುನಿಕ ಕಾಲದಲ್ಲೂ ಕೂಡ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಅದೇ ರೀತಿ ಈ ನಮ್ಮ ಈ ಟೂರ್ನಮೆಂಟ್ಗೆ ಸರ್ವ ರೀತಿಯ ಪ್ರೋತ್ಸಾಹ ಸಿಗುವ ಮುಖಾಂತರ ಈಗ ಒಂದು ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ಹೊಸ ಟೂರ್ನಮೆಂಟ್ ಪ್ರಾರಂಭವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಈ ಭಾಗದಲ್ಲಿ ಒಂದು ಟೂರ್ನಮೆಂಟ್ ನಡೆಸುವ ಉದ್ದೇಶದಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗಿರಿಬಾಜ್ ಪಾರಿವಾಳ ಟೂರ್ನಮೆಂಟ್ ಅಂತೇಳಿ ನಮ್ಮ ವಿನಯ್ ಮತ್ತು ಅವರ ತಂಡದವರು ಒಂದು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಥಮ ವರ್ಷದ ಬಹುಮಾನ ಇದು. ಪ್ರಥಮ ವರ್ಷದ ಬಹುಮಾನ ವಿತರಣಾ ಸಮಾರಂಭಕ್ಕೆ ಅವ್ರಿಗೆ ಆದಷ್ಟು ಬೇಗ ಈ ವರ್ಷದಲ್ಲೇ ಬಹುಮಾನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಒಳ್ಳೆ ದಿನನ ಆಯ್ಕೆ ಮಾಡಿಕೊಂಡು ನವೆಂಬರ್ 1ನೇ ತಾರೀಕು ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಗುಡ್ಡಣ್ಣ ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆಯಲ್ಲಿ ಬರಬೇಕು. ಅವರು ಸಹ ಸಮಾರಂಭಕ್ಕೆ ಆಗಮಿಸಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತೇವೆ. ಹಾಗೆ ಕಡುಗೆರೆ ರವಿಕುಮಾರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅವರು ಸಹ ಶಂಕರ್ ನಾಗ್ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ಈ ಭಾಗದಲ್ಲಿ ನಡೆಸಿರ್ತಾರೆ. ರವಿಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮರಿಯಪ್ಪಡೆ ಅವರು, ಕಿಟ್ಟಿ ಅವರಿಗೆ ಗುಂಡಾಣ ಅವರು, ರೋಹಿತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ನಮ್ಮ ಈ ಸಮಾರಂಭದಲ್ಲಿ ಈ ದಿನ ನಮ್ಮನ್ನೆಲ್ಲ ಅಗಲಿದಂತ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಕರ್ನಾಟಕ ರತ್ನವನ್ನು ಕೂಡ ನಮ್ಮ ಸರ್ಕಾರದವರು ಪ್ರದಾನ ಮಾಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರ ಒಂದು ನೆನಪಿನಾರ್ಥವಾಗಿ ಒಂದು ಪುಷ್ಪನಮನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಅದಕ್ಕೆಲ್ಲ ಮುಂಚಿತವಾಗಿ ಬಂದಿರತಕ್ಕಂತ ನಮ್ಮ ಗಣ್ಯ ಅತಿಥಿಗಳಿಂದ ನಮ್ಮ ದೀಪಜ್ವಲನ ಮಾಡುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಬಂದಿರತಕ್ಕಂತ ಅತಿಥಿಗಳು ದೀಪವನ್ನು ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ. ಶ್ರೀಕಂಠೇಶ್ವರ ಟೂರ್ನಮೆಂಟಿನ ಬಾಬಿಯವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತೇವೆ. ಬಾಬಿಯವರೇ ದಯವಿಟ್ಟು ಬನ್ನಿ. ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ದೀಪ ಜ್ವಲನ ಮಾಡುವ ಮುಖಾಂತರ ಆರಂಭ ಮಾಡುವುದು. ಅದಕ್ಕೆ ಆ ಪ್ರಕಾರವಾಗಿ ಬಂದಿರತಕ್ಕಂಥ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಸಾಕಷ್ಟು ಸಮಯ ಆಗಿರೋದ್ರಿಂದ ದಯವಿಟ್ಟು ತಮ್ಮ ಜಾಗದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತೇನೆ. ಮೊದಲಿಗೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪುಷ್ಪ ನಮನ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಈ ವರ್ಷದಲ್ಲಿ ನಮ್ಮನ್ನ ಹಿರಿಯ ಶೋಕರು ಅಗಲಿದ್ದಾರೆ. ಅವರೆಲ್ಲ ಸ್ಮರಣಾರ್ಥ ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಗೌರವಾರ್ಥವಾಗಿ ಒಂದು ನಿಮಿಷ ಮೌನಾಚರಣೆಯನ್ನು ತಾವೆಲ್ಲರೂ ಆಚರಿಸಬೇಕು ಅಂತ ಹೇಳಿ ಕೇಳ್ಕೊತೇವೆ. ದಯವಿಟ್ಟು ಎದುರಿಟ್ಟು ಒಂದು ನಿಮಿಷ ಮೌನಾಚರಣೆಯನ್ನು ಅವರ ಗೌರವಾರ್ಥ ಧನ್ಯವಾದಗಳು. ನಾಡಿನ ಹೆಮ್ಮೆ ಅನಿಸ್ಕೊಟ್ಟ ನಮಗೆಲ್ಲ ಒಂದು ಗೌರವ ಕೀರ್ತಿಯನ್ನು ತಂದುಕೊಟ್ಟಂತ ಬಹಳ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿದಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಎಲ್ಲ ನಾಡಿನ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿದ್ದಾರೆ. ಅವರ ಸಮಾಜಮುಖಿ ಸೇವೆಗಳು ಹಾಗೂ ಅವರು ಚಿತ್ರರಂಗಕ್ಕೆ ಸಲ್ಲಿಸಿದ ಕೊಡುಗೆ ಹಾಗೂ ಅವರ ವ್ಯಕ್ತಿತ್ವ ಇವುಗಳು ಒಂದು ಕನ್ನಡಿಗರ ಮೇಲೆ ಹಾಗೂ ನಮ್ಮ ಇಡೀ ಭಾರತದ ಮೇಲೆ ಒಂದು ಅಚ್ಚಳಿಯದ ಒಂದು ಪ್ರಭಾವವನ್ನು ಬೀರಿದೆ. ಅವರ ಪ್ರಭಾವವು ಅವರು ನಮ್ಮನ್ನು ಅಗಲಿ ಒಂದು ವರ್ಷವಾದರೂ ಕೂಡ ಯಾವುದೇ ರೀತಿಯ ಒಂದು ಮುಗ್ಗಾಗದಂತೆ ಅವರ ಒಂದು ಪ್ರಭಾವಳಿ ಯಾವ ರೀತಿ ಇತ್ತು ಅಂತ ನೀವೆಲ್ಲ ಗಮನಿಸಿರ್ತೇವೆ. ಹಾಗೂ ಈ ನಮ್ಮ ಈ ಕನ್ನಡ ರಾಜ್ಯೋತ್ಸವ ದಿನ ಅವರನ್ನು ಕರ್ನಾಟಕ ರತ್ನ ನೀಡುವ ಮುಖಾಂತರ ಇಡೀ ಸರ್ಕಾರ ಗೌರವ ಕೊಟ್ಟಿದೆ. ಹಾಗೆ ನಮ್ಮ ಕಲಾಭಿಮಾನಿಗಳು ಕೂಡ ಈ ದಿನ ಅವರನ್ನು ನೆನೆಸ್ಕೊಂಡು ಅವರ ನೆನಪಿನಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಮೊದಲಿಗೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಬೇಕು. ಆನಂತರ ನೀವು ಕೂಡ ಸರದಿ ಮುಖಾಂತರ ಅವರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ. ದಯವಿಟ್ಟು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಕುಸುಮ ಹನುಮಂತರಾಯಪ್ಪನವರು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಅವರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಕೋರ್ಕೊಳ್ತೇವೆ. ಹಾಗೂ ವೇದಿಕೆಯಲ್ಲಿರೋ ಗಣ್ಯರು ಸಹ ಸರದಿ ಪ್ರಕಾರ ಪುಷ್ಪಾರ್ಚನೆ ಮಾಡಬಹುದು. ಹಾಗೂ ಸಭೆಯಲ್ಲಿದ್ದವರು ಕೂಡ ಇಚ್ಛಿಸಿದಲ್ಲಿ ಬಂದು ವೇದಿಕೆ ಮೇಲೆ ಪುಷ್ಪಾರ್ಚನೆ ಮಾಡಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಒಬ್ಬೊಬ್ಬರಾಗಿ ಬೇಕಾದ್ರೆ ಬಂದು ಪುಷ್ಪಾರ್ಚನೆ ಮಾಡಬಹುದು.
ಸಭೆಯಲ್ಲಿ ಇರೋರು ಕೂಡ ಯಾರಾದರೂ ಪ್ರೀತರೆ ಬಂದು ಪುಷ್ಪಾರ್ಚನೆ ಮಾಡಬಹುದು. ಸಮಾರಂಭಕ್ಕೆ ಆಯೋಜಕರ ಒಂದು ಮನವಿಯನ್ನು ಪುರಸ್ಕರಿಸಿ ತಮ್ಮೆಲ್ಲ ಒತ್ತಡದ ಕಾರ್ಯದ ನಡುವೆಯೂ ಬಂದಿರತಕ್ಕಂಥ ನಮ್ಮ ಈ ಭಾಗದ ಕಾಂಗ್ರೆಸ್ ನಾಯಕರಾದಂಥ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪನವರು ನಮ್ಮ ಈ ಅಕ್ಕಿ ಶುಕ್ಕಿಗೆ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ತಮ್ಮೆಲ್ಲ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮವು ಕೂಡ ಸಾಕಷ್ಟು ತಡ ಆಗಿರೋದ್ರಿಂದ ಅವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಆಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೋರ್ಕೋತೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ಹಾಗೆ ಮುಂಭಾಗದಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಆತ್ಮೀಯ ಯುವಕ ಮಿತ್ರರಿಗೆ ನಮಸ್ಕಾರ. ಇವತ್ತೇನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಲಕ್ಷ್ಮೀ ವೆಂಕಟೇಶ್ವರ ಗಿರೆಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆಯನ್ನ ವಿನಯ್ ಮತ್ತು ಅವರ ಸಂಘಟಕರು ಎಲ್ಲರೂ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಂಡು ಇವತ್ತೆಲ್ಲ ಹಾರಾಟ ಪಾರಿವಾಳದ ಸ್ಪರ್ಧೆಯಲ್ಲಿ ಭಾಗವಹಿಸಿರೋರು ಹಾಗೆ ಬಹುಮಾನವನ್ನ ಗೆದ್ದಿರುವಂತವ್ರು ಎಲ್ಲರೂ ಇಲ್ಲಿದ್ದೀರಿ. ನನಗೆ ಈ ಪಾರಿವಾಳ ಸ್ಪರ್ಧೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನನ್ನನ್ನು ಆಹ್ವಾನ ಮಾಡ್ಲಿಕ್ಕೆ ಬಂದಾಗ ಕೂರಿಸ್ಕೊಂಡು ಕೇಳ್ತಾ ಇದ್ದೆ ಯಾವ ರೀತಿ ನಡೆಯುತ್ತೆ ಅಂತ. ಸಿನಿಮಾಗಳಲ್ಲಿ ನೋಡಿದ್ದೀನಿ, ಕೆಲವು ಸಿನಿಮಾಗಳು ಇದ್ರ ಬಗ್ಗೆ ಬಂದಿದೆ ಅಂತ ಹೇಳ್ತಾ ಇದ್ದೆ. ಸಾಕಷ್ಟು ವಿಚಾರಗಳನ್ನ ಈ ಪಾರಿವಾಳ ಸ್ಪರ್ಧೆಯಿಂದನೇ ತಿಳ್ಕೊಳ್ಳುವಂತದ್ದು ಕೂಡ ಇದೆ ಅಂತ ನನ್ಗೆ ಅವತ್ತೇ ಗೊತ್ತಾಗಿದ್ದು. ಬಹಳ ಸಂತೋಷ ಆಗ್ತಾ ಇದೆ, ಎಲ್ರು ಬಂದು ಭಾಗವಹಿಸಿದೀರಿ. ಬಹುಮಾನ ವಿಜೇತರು ಎಲ್ರಿಗೂ ಶುಭವಾಗಲಿ. ಹಾಗೆ ಏನ್ ಇವತ್ತು ಮೊದಲನೇ ವರ್ಷದ ಪಾರಿವಾಳ ಸ್ಪರ್ಧೆಯನ್ನ ಮಾಡಿರುವಂತ ವಿನಯ್ ಮತ್ತೆ ಅವರ ತಂಡದವ್ರಿಗೂ ಕೂಡ ಶುಭವಾಗ್ಲಿ. ಹೀಗೆ ಇನ್ನಷ್ಟು ಹೆಚ್ಚಿನ ವರ್ಷಗಳು ನಿಮ್ಗೆ ಸ್ಪರ್ಧೆಯನ್ನ ಮಾಡಿ ಎಲ್ಲ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಅವಕಾಶವನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತಾ ನನ್ನನ್ನ ಕರೆದು ಈ ಕಾರ್ಯಕ್ರಮದ ಒಂದು ಭಾಗವನ್ನಾಗಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೆಚ್ಚು ಕನ್ನಡವನ್ನ ಬಳಸಿ ಉಳಿಸಿ ಹಾಗೆ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನಮ್ಮ ಕಬಡ್ಡಿ ಪರವಾಗಿ ಶ್ರೀಮತಿ ಕುಸುಮಾರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಅವರ ತಂದೆಯವರು ಕೂಡ ಸಮಾಜಮುಖಿಯಾಗಿ ನಮ್ಮ ಈ ಭಾಗದಲ್ಲಿ ಹಲವಾರು ಒಂದು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಾಜಿ ನಗರಸಭೆ ಅಧ್ಯಕ್ಷರಾಗಿ ಅವರು ನಮ್ಮ ಎಲ್ಲರ ಒಂದು ಮನದಲ್ಲಿ ಉಳಿದಿದ್ದಾರೆ. ಹಾಗೆ ಒಂದು ಸಮಾಜ ಸೇವೆಯ ದೃಷ್ಟಿಯಿಂದ ನಮ್ಮ ಸಮಾಜಮುಖಿ ಕೆಲಸಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಕುಸುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಉಜ್ವಲವಾದ ಭವಿಷ್ಯವನ್ನು ಭಗವಂತ ಕಲ್ಪಿಸಿಕೊಳ್ಳಿ. ಹಾಗೆ ನಮ್ಮೆಲ್ಲ ಕಲಾಭಿಮಾನಿಗಳು ಕೂಡ ಅವರಿಗೆ ಒಂದು ತಮ್ಮ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಡ್ತೇನೆ. ಚಪ್ಪಾಳೆ ಮುಖಾಂತರ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ. ಹಾಗೆ ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಸಹ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ. ನೋಡಿ, ಇವತ್ತು ಕನ್ನಡ ರಾಜ್ಯೋತ್ಸವ ದಿನ, ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಕೂಡ ನಮ್ಮ ಈ ಅಕ್ಕಿ ಶೋಕಿಯ ಒಂದು ಈ ಟೂರ್ನಮೆಂಟಿನ ಫಂಕ್ಷನ್ಗೆ ಬಿಡುವು ಮಾಡಿಕೊಂಡು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದಕ್ಕಂಥ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪನವರಿಗೆ ನಮ್ಮ ಕಮಿಟಿಯ ಪರವಾಗಿ ಪೂರ್ವಕವಾದ ವಂದನೆಗಳು. ಶ್ರೀಮತಿ ಕುಸುಮಾರ್ ಅವರಿಂದ ನಮ್ಮ ಒಂದು ಮೂರು ಪ್ರಥಮ ಬಹುಮಾನಗಳನ್ನು ಅವ್ರ ಮುಖಾಂತರ ಕೊಡಿಸ್ತೇವೆ. ಮೊದಲನೇದಾಗಿ ನಮ್ಮ ಈ ಟೂರ್ನಮೆಂಟ್ನಲ್ಲಿ ಪ್ರಥಮ ಬಹುಮಾನ ಪಡ್ತಕ್ಕಂಥ ನಮ್ಮ ರಮೇಶ್ ಅವರು ಹಾಗೂ ಸ್ನೇಹಿತರು ಬಾಂಬ್ ದಾವಡಿ ಇವರು 12:12 ಆರಿಸಿ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಅವ್ರಿಗೆ ಶ್ರೀಮತಿ ಕುಸುಮಾರ್ ಅವರು ಬಹುಮಾನ ನೀಡಬೇಕು ಅಂತ ಹೇಳಿ ಕೋರ್ಕೋತೇವೆ. ಪಟ್ಟೆಗರ್ಪಾಳ್ಯದಲ್ಲಿ ಈ ವರ್ಷ ಹಲವಾರು ದಾಖಲೆಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ.
Sumaro, 12 gante, 12 nimisha aase, nama ee tournamentina, pratama bahumanavannu padekondiddare. Avarige nimma cheppada mukantara abhinandane sallisbeku anta heli ee sandarbhadalli korukottene. Ago nama ee tournamentinalli erane bahumanavannu Uday matu snehitaru Sheshadripuram ivaru 10 gante 22 nimisha aarise erane bahumana padedidare daivittu vedikeyage bandu swikarisabeku Uday avaru bandilla anta kanutte avara snehitaru bandidare 10 gante 22 nimisha kala aarise erane bahumana padedidare Kemudian cepatnya makan terawan, abis nanti sebentar teri, makan terlebih kau potenya.